ಪೊಲೀಸ್ ಆಗಬೇಕಾ? ಹಾಗಾದರೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ. ಪ್ರಶ್ನೆ ಒಂದು, ತಂತಿ ಸಂದೇಶಗಳನ್ನು ಆಟೋಮೆಟಿಕ್ ಆಗಿ ರವಾನಿಸುವ ಸ್ವೀಕರಿಸುವ ಯಂತ್ರ, ಆಪ್ಷನ್ ಎ ಫೋನ್, ಆಪ್ಷನ್ ಬಿ ಪ್ರಿಂಟರ್, ಆಪ್ಷನ್ ಸಿ ಟೆಲಿಪ್ರಿಂಟರ್, ಆಪ್ಷನ್ ಡಿ ಮೊಬೈಲ್. ಸರಿಯಾದ ಉತ್ತರ ಆಪ್ಷನ್ ಸಿ ಟೆಲಿಪ್ರಿಂಟರ್. ಪ್ರಶ್ನೆ ಎರಡು, ಹೃದಯ ಮತ್ತು ಶ್ವಾಸಕೋಶದ ಶಬ್ದವನ್ನು ತಿಳಿಸಲು ಬಳಸುವ ವೈದ್ಯಕೀಯ ಸಲಕರಣೆ, ಆಪ್ಷನ್ ಎ ಮೈಕ್ರೋಸ್ಕೋಪ್, ಆಪ್ಷನ್ ಬಿ ಸ್ಟೆಥೋಸ್ಕೋಪ್, ಆಪ್ಷನ್ ಸಿ ಪೆರಿಸ್ಕೋಪ್, ಆಪ್ಷನ್ ಡಿ ಟೆಲಿಸ್ಕೋಪ್. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟೆಥೋಸ್ಕೋಪ್. ಪ್ರಶ್ನೆ ಮೂರು, ರಕ್ತದ ಒತ್ತಡವನ್ನು ಅಳೆಯುವ ವೈದ್ಯಕೀಯ ಸಲಕರಣೆ, ಆಪ್ಷನ್ ಎ ಥರ್ಮೋಮೀಟರ್, ಆಪ್ಷನ್ ಬಿ ಬ್ಯಾರೋಮೀಟರ್, ಆಪ್ಷನ್ ಸಿ ಸ್ಟ್ರೆಕ್ಟೋಮೀಟರ್, ಆಪ್ಷನ್ ಡಿ ಸಿಗ್ಮೋನಾಮೀಟರ್. ಸರಿಯಾದ ಉತ್ತರ ಆಪ್ಷನ್ ಡಿ ಸಿಗ್ಮೋನಾಮೀಟರ್. ಪ್ರಶ್ನೆ ನಾಲ್ಕು, ಭೂಕಂಪನವನ್ನು ಅಳೆಯಲು ಬಳಸುವ ಮಾಪಕ, ಆಪ್ಷನ್ ಎ ಸಿಸ್ಮೋಗ್ರಾಫ್, ಆಪ್ಷನ್ ಬಿ ಪಾಲಿಗ್ರಾಫ್, ಆಪ್ಷನ್ ಸಿ ಕಾರ್ಡಿಯೋಗ್ರಾಫ್, ಆಪ್ಷನ್ ಡಿ ಎಲೆಕ್ಟ್ರೋಗ್ರಾಫ್. ಸರಿಯಾದ ಉತ್ತರ ಆಪ್ಷನ್ ಎ ಸಿಸ್ಮೋಗ್ರಾಫ್. ಪ್ರಶ್ನೆ ಐದು, ಗೊರಸು ಮತ್ತು ಬಾಯಿ ರೋಗ ತಗಲುವುದು, ಆಪ್ಷನ್ ಎ ಪಕ್ಷಿಗಳಿಗೆ, ಆಪ್ಷನ್ ಬಿ ಜಲಚರಗಳಿಗೆ, ಆಪ್ಷನ್ ಸಿ ಜಾನುವಾರುಗಳಿಗೆ, ಆಪ್ಷನ್ ಡಿ ಮಾನವರಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ ಜಾನುವಾರುಗಳಿಗೆ. ಪ್ರಶ್ನೆ ಆರು, ಅವಿಯನ್ ಇನ್ ಫ್ಲೂಯೆಂಜಾ ರೋಗ ತಗಲುವುದು, ಆಪ್ಷನ್ ಎ ಕುಕ್ಕುಟ್ಟುಗಳಿಗೆ, ಆಪ್ಷನ್ ಬಿ ಮಕ್ಕಳಿಗೆ, ಆಪ್ಷನ್ ಸಿ ಸಸ್ಯಗಳಿಗೆ, ಆಪ್ಷನ್ ಡಿ ಚರ್ಮಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಎ ಕುಕ್ಕುಟ್ಟುಗಳಿಗೆ. ಪ್ರಶ್ನೆ ಏಳು, ಲೂಯಿಸ್ ಪ್ಯಾಶ್ಚರ್ ಹೆಸರುವಾಸಿಯಾಗಿರುವುದು, ಆಪ್ಷನ್ ಎ ವೈದ್ಯ ಸಂಶೋಧನೆಗಳಿಗೆ, ಆಪ್ಷನ್ ಬಿ ವ್ಯಾಕ್ಸಿನೇಷನ್ ಲಸಿಕೆ, ಆಪ್ಷನ್ ಸಿ ಸಸ್ಯ ಸಂಶೋಧನೆಗಳಿಗೆ, ಆಪ್ಷನ್ ಡಿ ಖಗೋಳಶಾಸ್ತ್ರಕ್ಕೆ. ಸರಿಯಾದ ಉತ್ತರ ಆಪ್ಷನ್ ಬಿ ವ್ಯಾಕ್ಸಿನೇಷನ್ ಲಸಿಕೆ. ಪ್ರಶ್ನೆ ಎಂಟು, ಪೋಲಿಯೋ ಲಸಿಕೆ ತಡೆಗಟ್ಟುವ ನ್ಯೂನತೆಗಳು, ಆಪ್ಷನ್ ಎ ಶ್ವಾಸಕೋಶದ, ಆಪ್ಷನ್ ಬಿ ಹೃದಯದ, ಆಪ್ಷನ್ ಸಿ ಮುಖದ, ಆಪ್ಷನ್ ಡಿ ಕೈಕಾಲುಗಳ. ಸರಿಯಾದ ಉತ್ತರ ಆಪ್ಷನ್ ಡಿ ಕೈಕಾಲುಗಳ. ಪ್ರಶ್ನೆ ಒಂಬತ್ತು, ಪ್ರಮಾಣ ಪತ್ರ ಅಪ್ಡೇಟ್ ಎಂದರೆ, ಆಪ್ಷನ್ ಎ ಕಾನೂನು ಪ್ರಕ್ರಿಯೆಯಲ್ಲಿ ನೀಡುವ ಪ್ರಮಾಣಿಕ ಶಪಥ, ಆಪ್ಷನ್ ಬಿ ವಾಗ್ದಾನ, ಆಪ್ಷನ್ ಸಿ ಪ್ರಮಾಣವಚನ, ಆಪ್ಷನ್ ಡಿ ಸಾಕ್ಷ್ಯ. ಸರಿಯಾದ ಉತ್ತರ ಆಪ್ಷನ್ ಎ ಕಾನೂನು ಪ್ರಕ್ರಿಯೆಯಲ್ಲಿ ನೀಡುವ ಪ್ರಮಾಣಿಕ ಶಪಥ. ಪ್ರಶ್ನೆ ಹತ್ತು, ನ್ಯಾಯಾಲಯದ ಆಜ್ಞೆಯನ್ನು ಆಧರಿಸಿದ್ದಾಗ, ಆಪ್ಷನ್ ಎ ತಡೆಯಾಜ್ಞೆ, ಆಪ್ಷನ್ ಬಿ ಸ್ವರಕ್ಷಣೆ, ಆಪ್ಷನ್ ಸಿ ನ್ಯಾಯಾಲಯ ನಿಂದನೆ, ಆಪ್ಷನ್ ಡಿ ಪ್ರಾಸಿಕ್ಯೂಷನ್. ಸರಿಯಾದ ಉತ್ತರ ಆಪ್ಷನ್ ಸಿ ನ್ಯಾಯಾಲಯ ನಿಂದನೆ. ಕರ್ನಾಟಕದಲ್ಲಿ ಯಶಸ್ವಿಯಾಗಿ 17ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಉಡುಪಿ ಮತ್ತು ಬೆಳಗಾವಿ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಫಿಟ್ಟಾದ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ತರಬೇತಿ ಕೊಡಲಾಗುವುದು, ಹಾಗೂ ವುಮನ್ ಮಿಲಿಟರಿ ಪೊಲೀಸ್ ಹಾಗೂ ಮುಂದೆ ನಡೆಯುವ ಕೋಲಾರ್, ಹಾವೇರಿ ಮತ್ತು ಬೀದರ್ ಆರ್ಮಿ ರ್ಯಾಲಿಗೆ ಕರ್ನಾಟಕದ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ
ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆರ್ಮಿ ಮತ್ತು ಪೊಲೀಸ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ನಮ್ಮ ಸಂಸ್ಥೆಯ ಗೂಗಲ್ ಮ್ಯಾಪ್ ಲೊಕೇಶನ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಈಗಲೇ ನಮ್ಮ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಮಿ, ಪೊಲೀಸ್ ಹಾಗೂ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ಕನ್ನಡದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ.